ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ವಾಸ್ತುಪುರುಷ ನಮಸ್ತೆಸ್ತು ಭೂಷಯ್ಯ ನಿರತ ಪ್ರಭೋ ಯಜಮಾನಸ್ಯ ಗ್ರಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಕ್ಷೇತ್ರಪಾಲ ವಾಸ್ತುಶ್ವತಿಭ್ಯಾಂ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಆನಗೋಡಿನ ಶಂಭು ಮನೆಗೆ ಬಂದಿದ್ದೇವೆ. ತುಂಬ ವಿಶೇಷವಾಗಿರ್ತಕ್ಕಂತಹ ಪ್ರಕೃತಿಯ ಮಡಿಲಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. 7 ಜನ ಅಕ್ಕಂದರು ಹಾಗೂ 3 ಜನ ಗಂಡು ಮಕ್ಕಳು, ಒಟ್ಟು 10 ಜನ ಇದ್ದಾರೆ ಅಂತ ಕೇಳಿದ್ವಿ. ಕೇಳಿಕೊಂಡು ನಾವು ಬೆಂಗಳೂರಿಂದ ನೇರವಾಗಿ ನಾವು ಇವತ್ತಿನ ದಿವಸ ಶಂಭು ಮನೆಗೆ ಬಂದಿದ್ದೇವೆ. ತುಂಬ ಪ್ರಕೃತಿ ಭಾಳ ವಿಶೇಷವಾಗಿರ್ತಕ್ಕಂತಹ ಸ್ಥಳ, ನೋಡುವಾಗ ನಮಗೆ ಭಾಳ ಸಂತೋಷವಾಗಿ ಕಾಣಿಸ್ತದೆ. ನೋಡಿ, ಇಳಿದ ತಕ್ಷಣದಲ್ಲೇ ನಮಗೆ ಕಣ್ಣಿಗೆ ಕಾಣಿಸೋದು ಪಾರಿಜಾತದ ಗಿಡ ಕಾಣಿಸ್ತಾ ಇದೆ. ಅಲ್ಲಿ ರಂಜಮೆಟ್ಲ ಗಿಡ ಅಂತೇಳಿ ಹೇಳ್ತಾರೆ, ಇಲ್ಲಿ ಅದು ಒಂದು ಕಾಣಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ತುಂಬೆ ಹೂವಿನ ಗಿಡ ಕಾಣಿಸ್ತಾ ಇದೆ. ತುಳಸಿ ಅಂತೂ ತಮಗೆಲ್ಲ ಗೊತ್ತೇ ಇದ್ದದ್ದು. ಭಾಳ ವಿಶೇಷವಾದಂತಹ ಪುಷ್ಪಾದಿ ವೃಕ್ಷಗಳನ್ನೆಲ್ಲ ಬೆಳೆದಿರತಕ್ಕಂತಹ ಪ್ರದೇಶ, ಭಾಳ ಅದ್ಭುತವಾಗಿರತಕ್ಕಂಥದ್ದು. ಇಲ್ಲೇ ನಮಗೆ ಮನೆ ಕಾಣಿಸ್ತಾ ಇದೆ, ಶ್ರೀ ಸಾಯಿ ನಿಲಯ, ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ನಾವು ಇವತ್ತಿನ ದಿವಸ ನಮ್ಮ ವೀಕ್ಷಕರು ವಾಸ್ತುವಿನ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಸುಮಾರು ಮೇಲ್ಗಳು ಬಂತು. ವಾಸ್ತು, ಮನೆ ವಾಸ್ತು ಹೇಗಿರಬೇಕು, ಈಗೆಲ್ಲ ಬಂದವರು ವಾಸ್ತುವನ್ನು ನೋಡಿದವರು ಅದು ಹಾಗಿದೆ, ಇದು ಹೀಗಿದೆ, ಇದನ್ನು ಒಡೆಯಿರಿ, ಇದನ್ನು ಬೇರೆ ಮಾಡಿ, ಇದನ್ನು ಕಟ್ಟಿ ಅಂತ ಹೇಳ್ತಾರೆ. ಆದರೆ ಇದ್ದಂತಹ ವಾಸ್ತುವನ್ನು ನಾವು ಸರಿ ಮಾಡಿಕೊಳ್ಳೋದು ಹೇಗೆ? ಒಂದು ಮನೆ ಕಟ್ಟುವಾಗಲೇ ನಿಮಗೆಲ್ಲ ಗೊತ್ತೇ ಇದೆ, ಜೀವನ ಪೂರ್ತಿ ಶ್ರಮ ಏನು ದುಡಿದಿರ್ತಾರೋ ಅದನ್ನೆಲ್ಲ ಹಾಕಿ ಮನೆಯನ್ನು ಕಟ್ಟಿರ್ತಾರೆ. ಆ ಕಟ್ಟಿದಂಥ ಮನೆ ಹಾಗಿಲ್ಲ ಹೀಗಿಲ್ಲ ಬಂದವರೆಲ್ಲ ಒಂದೊಂದು ರೀತಿ ಹೇಳ್ತು ಅಂದ ತಕ್ಷಣದಲ್ಲಿ ಆ ಮನೆಯ ಯಜಮಾನಿಗೆ ಅಥವಾ ಯಜಮಾನತಿಗೆ ಎಲ್ಲ ಮನಸ್ಸಿಗೆ ಬೇಜಾರಾಗ್ತದೆ. ನಾವಿಷ್ಟೆಲ್ಲ ಕಷ್ಟಪಟ್ಟು ಜೀವನದಲ್ಲಿ ಮನೆಯನ್ನು ಕಟ್ಟಿದ್ವಿ, ಆದರೆ ಮನೆ ಬಂದ ತಕ್ಷಣದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಗುರುಜಿ, ನೀವು ವಾಸ್ತುವಿನ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು, ಒಂದು ವಾಸ್ತು ಸಂಕಲ್ಪ ಮಾಡಿ ಅಂತ ಸಾವಿರಾರು ಜನ ಇಮೇಲ್ ಕಳಿಸಿದರು. ಆದರೆ ನಾವೇ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ವಿ, ಎಲ್ಲಿಗೆ ಹೋಗೋದಪ್ಪ, ಎಲ್ಲಿ ಯಾವ ರೀತಿಯಲ್ಲಿ ವಾಸ್ತುವನ್ನು ನಾವು ಇದು ಮಾಡಬೇಕು ಹೇಳುವಂಥದ್ದನ್ನು. ಯಾಕೆಂದರೆ ವಾಸ್ತುಶಿಲ್ಪಜ್ಞರು ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಮನೆಯನ್ನು ನಾವು ಯಾವ ರೀತಿಯಲ್ಲಿ ಇಟ್ಟುಕೊಳ್ಬೇಕು, ಯಾವ ರೀತಿಯಲ್ಲಿ ಕಟ್ಟುಕೊಳ್ಬೇಕು, ನಮಗೆ ಸ್ಥಳ ಯಾವುದು, ಇದ್ದ ಸ್ಥಳದಲ್ಲಿ ನಾವು ಮನೆ ಕಟ್ಟಿಕೊಳ್ಬೇಕು, ಮನೆ ಮಡದಿ ಮಕ್ಕಳು ಎಲ್ಲ ಸುಖವಾಗಿರಬೇಕು, ಸುಖವಾಗಿ ಜೀವನವನ್ನು ಮಾಡಬೇಕು ಅಂತಾದರೆ ಆ ಮನೆಯಲ್ಲಿ ನಾವು ವಾಸ್ತವ್ಯ ಮಾಡಬೇಕಲ್ವಾ? ಹಾಗಿದ್ದಾಗ ಮನೆಯನ್ನು ನಾವು ಸರಿ ಮಾಡಿಕೊಳ್ಳೋದು ಹೇಗೆ? ಇದರ ಬಗ್ಗೆ ನಾವು ವಾಸ್ತು ಸಂಕಲ್ಪ ಅಂತ ಒಂದು ಮಾಡೋಣ ಅನ್ನುವಂಥ ಒಂದು ಭಾವನೆಯಿಂದ ಇವತ್ತಿನ ದಿವಸ ನಾವು ಪ್ರಪ್ರಥಮವಾಗಿ ನಮ್ಮ ಸುವರ್ಣ ಚಾನಲ್ನಲ್ಲಿ ಸುವರ್ಣ ಸಂಕಲ್ಪದಲ್ಲಿ ವಿಶೇಷವಾಗಿ ಈ ಮನೆಗೆ ಇಲ್ಲಿಗೆ ಬರಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತಗೊಂಡ್ವಿ. ಹಾಗಂತ ಇದು ನಮ್ಮ ನಿರ್ಣಯ ಅಂತಲ್ಲ, ಇಲ್ಲಿಯ ಗೃಹಸ್ಥರೇ ನಮಗೆ ಇಮೇಲ್ ಕಳಿಸಿದ್ರು, ನಮ್ಮಲ್ಲಿಗೆ ಬಂದು ನಮ್ಮ ಇದರಲ್ಲಿ ಭೂಮಿಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ ಏನು ಅಂತ ತಿಳಿಸಿ ಅಂತ. ನಮ್ಮ ಉದ್ದೇಶ ಬದಲಾವಣೆ ಮಾಡುವ ಉದ್ದೇಶ ಅಲ್ಲ, ಇದ್ದದ್ದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಹೇಳೋದು ಉದ್ದೇಶವಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಇವತ್ತಿನ ದಿವಸ ಶಂಭು ಮನೆಗೆ ಬಂದಿದ್ದೇವೆ. ಈ ಶಂಭು ಮನೆಯಲ್ಲಿ ಇಲ್ಲಿ ನೋಡುವಾಗ ವಿಶೇಷವಾಗಿ ಇಲ್ಲೊಂದು ಸಾಯಿ ನಿಲಯ ಅಂತ ಕಾಣಿಸ್ತಾ ಇದೆ. ಅವರ ಗೃಹಸ್ಥರು ಬರ್ತಾ ಇದ್ದಾರೆ, ಅಲ್ಲಿ ಆ ಮನೆಯ ಯಜಮಾನರು ಅವರು ಬಂದು ನಮಗೆ ಆಹ್ವಾನ ಕೊಟ್ಟರು, ಅವ್ರ ಮನೆಗೆ ಮೊದಲು ಹೋಗ್ಬಿಡ್ತೇವೆ. ತಮಗೆ ಎಲ್ಲಾಯ್ತು? ನಾನು ಶಂಭು ಮನೆಯಲ್ಲಿದ್ದೆ. ಮರ ಒಂದು 12 ವರ್ಷದಿಂದ ನಾನು ಬಾಂಬೆದಲ್ಲಿ ಇರ್ತಾ ಇದ್ದೆ, ಮತ್ತೆ ಇಲ್ಲಿ ಒಂದು ವಾಸ್ತು ನಿರ್ಮಾಣ ಮಾಡಿದ್ದೆ. ಏನಾದ್ರು ಹೆಚ್ಚು ಕಡಿಮೆ ಇದ್ರೆ, ಏನಾದ್ರು ಸರಿಪಡಿಸುವಂತಿದ್ರೆ ದಯಮಾಡಿ ತಿಳಿಸ್ಕೊಡ್ಬೇಕು. ಆಯ್ತು, ಒಳ್ಳೇದು ಒಳ್ಳೇದು. ಶುಭ ವಸ್ತು ಒಳ್ಳೇದಾಗ್ಲಿ. ತಮ್ಮ ಹೆಸರಿಂತು? ರತ್ನವರ್ಮ. ನೀವು ಸಾಯಿ ನಿಲಯ ಅಂತ ಮನೆಗೆ ಹೆಸರಿಟ್ಟಿದ್ದೀರಿ, ಸಾಯಿ ನಿಲಯ ಅಂತ ಯಾಕೆ, ಯಾವ ಉದ್ದೇಶ? ನನಗೆ 12 ವರ್ಷದಿಂದ ನಾನು ಸಾಯಿಬಾಬಾ ದೇವಸ್ಥಾನ ಪೂಜೆ ಮಾಡ್ತಿದ್ದೆ. ಓಹೋ, ಸರಿ ಸರಿ ಸರಿ. ಆದ್ರಿಂದ ಸಾಯಿಬಾಬಾರವರ ಹೆಸರನ್ನೇ ಇಟ್ಟಿದ್ದೀರಿ, ತುಂಬಾ ವಿಶೇಷವಾಗಿದೆ. ನಮ್ಮ ಫ್ಯಾಮಿಲಿ ಎಲ್ಲ ತುರ್ತಕ್ಕೆ ಇಲ್ಲಿಲ್ಲ, ನಾವೊಬ್ಬನೇ ಬಂದಿದ್ದೇನೆ. ಸ್ವಲ್ಪ ತೋಟದ ಕೆಲಸ ಎಲ್ಲ ಇದೆ ಕಾರಣದಿಂದ. ತೋಟ ಇದೆ? ತೋಟ ಇದೆ, ಮತ್ತೆ ಸ್ವಲ್ಪ ಗದ್ದೆ ಉಂಟು, ಅದನ್ನ ಸ್ವಲ್ಪ ಸರಿಪಡಿಸ್ಬೇಕು. ಅದೆಲ್ಲ ಮಾಡುದಿಲ್ಲಲ್ಲ ಈಗ, ಮೊದಲು ನವೀನ ಅಡಿಕೆ ತೋಟ. ಈಗ ನೀವು ಇಲ್ಲಿ ಮನೆಯನ್ನು ಕಟ್ಟಿದ್ರಿ, ಇಲ್ಲಿ ಹಳೆ ಮನೆ ಏನಾದ್ರು ಇತ್ತ? ತೋಟದ ಆಚೆಗಿದೆ, ಆದ್ರೆ ಈಗ ನಾವು ತೆಗೆದಿದ್ದೇವೆ, ಅಂದ್ರೆ ಬಿಚ್ಚಿದ್ದೇವೆ, ಕಳ್ಸಿದ್ದೇವೆ. ಆ ಮನೆ ಈಗಿಲ್ಲ, ಈಗಿಲ್ಲಿ 3 ಮನೆ ಕಟ್ಕೊಂಡಿದೀವಿ. ನಾ ಸಣ್ಣವ,
ನನ್ನ ಮನೆಗೆ ಬಂದು ಸ್ವಲ್ಪ ವಾಸ್ತುದ ಏನಾದ್ರು ದೋಷ ಇದ್ರೆ ಸ್ವಲ್ಪ ಜಾಗ ಇಲ್ಲ 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 ಗುಡ್ಡ ಹೀಗೆ ಇತ್ತು, ಇಳಿಜಾರಿತ್ತು, ಸ್ವಲ್ಪ ಸಮತಟ್ಟು ಮಾಡ್ಕೊಂಡಿದ್ದೆ. ಸಮತಟ್ಟಾಗಿ ಮಾಡ್ಕೊಂಡು ಆ ನಂತರದಲ್ಲಿ ಜಾಗವನ್ನು ಪರಿಶೋಧನೆ ಮಾಡಿ ನಮ್ಮ ಪುರೋಹಿತರು ಕರೆಸಿ. ಪುರೋಹಿತರು ಯಾರು? ಗೋಪಾಲಕೃಷ್ಣ ಭಟ್ರು, ಕೊರಗಿ ಗೋಪಾಲಕೃಷ್ಣ ಭಟ್ರು ಅವ್ರನ್ನ ಕರೆಸಿ ಜಾಗ ಶೋಧನೆ ಮಾಡ್ಕೊಂಡು ವಾಸ್ತು ಜಾಗ ಬರ್ತದೆ ಅಂದ್ಮೇಲೆ ಮನೆ ನಿರ್ಮಾಣ ಮಾಡಿದ್ದೇವೆ. ಮನೆ ಕಟ್ಟಲಿಕ್ಕೆ ಜಾಗ ಬರ್ತದೆ ಅಂದ ನಂತರದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ವಿ. ಈಗಾಗಲೇ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಬಂದ್ವಿ ನಾವು. ಈಗ ಮನೆಗೆ ಏನು ಹೆಸರು ಅಲ್ಲೇನು ಹೆಸರೇನು ಇಟ್ಟಿಲ್ಲ, ಇಲ್ಲಿ ಮಾತ್ರ ಇಟ್ಟಿದ್ದೀರಿ, ಎದುರು ಭಾಗದಲ್ಲಿ ಹೆಸರು ಇಟ್ಟಿದ್ದೀರಿ, ತುಂಬ ವಿಶೇಷ. ಇಲ್ಲಿಯ ಪದ್ಧತಿ ಸಾಧಾರಣವಾಗಿ ತುಳಸಿಯನ್ನು ಮುಂಭಾಗದಲ್ಲಿಡುವ ಪದ್ಧತಿನೇ ಜಾಸ್ತಿ ಅಲ್ವಾ? ಮನೆಯ ಮುಂಭಾಗದಲ್ಲಿಡುವಂತಹ ಪದ್ಧತಿನೇ ಜಾಸ್ತಿ ಅಂದರೆ ಸಾಧಾರಣವಾಗಿ ತುಳಸಿಗೆ ನಾವು ಲಕ್ಷ್ಮೀ ಸಾನ್ನಿಧ್ಯ ಇದ್ದೇ ಇರ್ತದೆ ಅಂತ. ಅದು ವಾಸ್ತು ಭಾಗಲನ್ನು ಮನೆಯನ್ನು ನೋಡ್ತಾ ಇದೆ ಹೇಳಾದರೆ ಮನೆಯಲ್ಲಿ ಸದಾ ಕಾಲದಲ್ಲೂ ಲಕ್ಷ್ಮಿ ನಿಲ್ತಾಳೆ ಹೇಳುವಂತಹದ್ದು. ತುಳಸಿ ಕಟ್ಟೆಯನ್ನು ಮಾಡಿದ್ದೀರಿ, ತುಳಸಿ ಕಟ್ಟೆಗೆ ತುಳಸಿ ತುಂಬ ವಿಶೇಷವಾಗಿದೆ ನೋಡಿ. ಇಲ್ಲಿ ವಿಶಾಲವಾದಂತಹ ತುಳಸಿಯ ಸನ್ನಿಧಾನವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ನೋಡಿ. ಅಲ್ಲೂ ತುಳಸಿ ಇದೆ, ಇಲ್ಲೂ ತುಳಸಿ ಇದೆ, ಅಲ್ಲಿ ಸಾಕಷ್ಟು ತುಳಸಿ ಈ ಜಾಗದಲ್ಲಿ ಆಗಿದೆ. ಭಾಳ ಅದ್ಭುತವಾಗಿ ತುಂಬ ಸುಂದರವಾಗಿದೆ. ಈಗ ತಮ್ಮ ಹೆಸರು ರತ್ನಾಕರ ಅಂತ ಹೇಳಿದ್ರಿ, ರತ್ನಾಕರ ಭಟ್ಟ ಆಯ್ತಾ. ನಿಮ್ಮ ನಕ್ಷತ್ರ ಯಾವುದು, ರಾಶಿ ಯಾವುದು? ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಹಾ, ಪುಷ್ಯಮಿ ನಕ್ಷತ್ರ, ಕರ್ಕಾಟಕ ರಾಶಿ. ಗೋತ್ರ ಯಾವ್ದು ನಿಮ್ಮದು? ಆಂಗೇರಸ ಪೌರಕುತ್ಸ. ಆಂಗೇರಸ ಪೌರಕುತ್ಸ ಗೋತ್ರ ಆಗಲಿ, ಸಂತೋಷ. ಈಗ ಮನೆಗೆ 5 ಮೆಟ್ಟಲನ್ನು ಇಟ್ಟಿದ್ದೀರಿ. ಪಂಚಮಂ ಕಾರ್ಯಸಿದ್ಧಿಶ್ಚ, ನಮ್ಮ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ 5 ಮೆಟ್ಲಿಟ್ಟರು ಭಾಳ ಒಳ್ಳೆಯದು. ಅದರಲ್ಲೂ ಸಾಧಾರಣವಾಗಿ 1 ಮೆಟ್ಲು ಅಥವಾ 3 ಮೆಟ್ಲು ಈ ರೀತಿಯಲ್ಲಿಡುವಂತಹ ಪದ್ಧತಿ ಜಾಸ್ತಿ ಆಗಿದೆ. ಈಗ 5 ಮೆಟ್ಲು ಅಂದರೆ ಏನು? ಅದು ಒಂದಕ್ಕಿಂತ ಒಂದು ಜಾಸ್ತಿ ಆಗಿದೆ ಹೇಳಾದರೆ ಅದು ಅಭಿವೃದ್ಧಿ ಸೂಚಕವಾಗಿರ್ತಕ್ಕಂಥದ್ದು, ಏನು ಯೋಚನೆ ಇಲ್ಲ. 1 ಮೆಟ್ಲಾದರೆ ರಾಜಭೋಗ, ರಾಜೈಶ್ವರ್ಯ ಇರ್ತದೆ ಅಂತ. 2 ಮೆಟ್ಲಾದರೆ ದಾರಿದ್ರ್ಯ ಇರ್ತದೆ ಅಂತ. 3 ಮೆಟ್ಲಿಗೆ ವಿಶೇಷವಾಗಿ ಲಕ್ಷ್ಮೀ ಪ್ರಾಪ್ತಿ ಅಂತ ಹೇಳಿದ್ದಾರೆ. 4 ಮೆಟ್ಲಿಗೆ ಸೌಭಾಗ್ಯ ಅಂತ ಹೇಳಿದ್ದಾರೆ. 5 ಮೆಟ್ಟಲನ್ನು ಇಟ್ಟಿದ್ದಾರೆ ಅಂತಂದರೆ ಸದಾ ಕಾಲದಲ್ಲೂ ಸಹಿತವಾಗಿ ಲಕ್ಷ್ಮೀ ನಿವಾಸವಾಗಿರ್ತಾಳೆ ಹೇಳುವಂಥ ಒಂದು ಪ್ರತೀತಿ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ 5 ಮೆಟ್ಲು ಇಟ್ಟಿದ್ದೀರಿ, ತುಂಬ ಸಂತೋಷ ಆಯಿತಾ. ಲಕ್ಷ್ಮಿಯ ಸಾನ್ನಿಧ್ಯ ವೀಕ್ಷಕರೇ, ಈಗಾಗಲೇ ನಾವು ಶಂಭು ಮನೆಯ ರತ್ನಾಕರ ಭಟ್ರವರ ಮನೆಗೆ ಬಂದಿದ್ದೇವೆ. ಮನೆಗೆ ವಿಶೇಷವಾದಂತಹ ಲಕ್ಷಣಗಳಿದೆ, ಯಾಕೆಂದರೆ ನಾವು ಮನೆಗೆ ಬರುವಾಗಲೇ ಪ್ರಪ್ರಥಮವಾಗಿ ತುಳಸಿಯನ್ನು ನೋಡಿದ್ವಿ. ಈ ಮನೆಯನ್ನು ಕಟ್ಟಿರತಕ್ಕಂಥದ್ದು ಇವರ ನಕ್ಷತ್ರ ರಾಶಿ ಹೆಸರಿನ ಮೇಲೆ ಯಾವ ಆಯ ಬರ್ತದೆ ಮೊದಲು ನೋಡಬೇಕಾಗಿರ್ತಕ್ಕಂಥದ್ದು ಆಯವನ್ನು, ಗಜಾಯವೋ ಸಿಂಹಾಯವೋ ಯಾವ ಆಯದಲ್ಲಿ ಮನೆ ಇದೆ ಹೇಳುವಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ತುಂಬ ಅದ್ಭುತವಾಗಿ ಆಯಕ್ಕೆ ತಕ್ಕಂತೆ ಮನೆಯನ್ನು ಮಾಡಿದ್ದಾರೆ. ಮನೆಗೆ ಆಯ ಚೆನ್ನಾಗಿದೆ ಅಂದರೆ ಆದಾಯವೂ ಚೆನ್ನಾಗಿರ್ತದೆ. ಆದಾಯ ಈಗ ಇವರಿಗೆ ಇಲ್ಲಿ ತೋಟ ಇದೆ, ಗದ್ದೆ ಇದೆ ಅಂತಾಯಿತು. ಆದರೆ ಇವರು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಬೊಂಬಾಯದಲ್ಲಿ, ಬೊಂಬಾಯಲ್ಲಿ ಒಂದು ದೇವಸ್ಥಾನದ ಅರ್ಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾವು ಬರ್ತೇವೆ ಅಂತ ಸುದ್ದಿಯನ್ನು ಕೇಳಿದ ತಕ್ಷಣದಲ್ಲೇ ಬೊಂಬಾಯಿಂದ ಓಡಿ ಬಂದುಬಿಟ್ಟಿದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ಅವರ ಮನೆಯ ಮುಂಭಾಗದಲ್ಲಿದ್ದೇವೆ, ಹಾಗಂತ ಅವರ ಹೆಂಡತಿ ಮಕ್ಕಳು ಎಲ್ಲ ಬೊಂಬಾಯಿದಲ್ಲೇ ಇದ್ದಾರೆ. ಮಕ್ಕಳಿಗೆಲ್ಲ ಸ್ಕೂಲ್ ಆರಂಭವಾಗಿದೆ ಅಂತ. ಅವರ ಹೆಂಡತಿ ಅಲ್ಲೇ ದೇವಸ್ಥಾನದ ಮೇಲ್ವಿಚಾರಣೆ, ಯಾಕೆಂದರೆ ಅಲ್ಲಿ ಇರಲೇಬೇಕು. ಹೀಗಾಗಿ ಇವರು ಮಾತ್ರ ಬಂದಿದ್ದಾರೆ. ಏನೇ ಆಗಲಿ, ಈ ಮನೆಯನ್ನು ಇವರ ನಕ್ಷತ್ರ ರಾಶಿಗೆ ಅನುಗುಣವಾಗಿ, ಅಂದರೆ ಅರ್ಥಾತ್ ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಮನೆಯನ್ನು ಮಾಡಿಕೊಳ್ಬೇಕು. ಆಗ ಆ ಮನೆಯ ಲಕ್ಷಣವೂ ಚೆನ್ನಾಗಿರ್ತದೆ, ಆ ಮನೆಯಿಂದ ನಿಮ್ಮ ಲಕ್ಷಣವೂ ಚೆನ್ನಾಗಿರ್ತದೆ. ನಿಮ್ಮ ಲಕ್ಷಣ ಚೆನ್ನಾಗಿರಬೇಕು, ನೀವು ಸದಾಕಾಲದಲ್ಲೂ ಸುಖಿಯಾಗಿರಬೇಕು ಅಂತಾದರೆ ನೀವು ಮನೆಯನ್ನು ಕಟ್ಟುವಾಗ ಆಯವನ್ನು ನೋಡಿ ಮನೆಯನ್ನು ಕಟ್ಟಿ. ಬರೇ ಇಂಜಿನಿಯರಿಂಗ್ ಪ್ಲ್ಯಾನಿಂಗ್ ಸಾಕಾಗೋದಿಲ್ಲ, ಆಯವನ್ನು ಕೇಳಬೇಕು. ಯಾವ ಆಯದಲ್ಲಿ ನಾವು ಮನೆಯನ್ನು ಕಟ್ಟಬೇಕು, ಅದರಿಂದ ನಮಗೆ ಆದಾಯ ಎಷ್ಟರ ಮಟ್ಟಿಗೆ ಇರ್ತದೆ. ಆಯ ವ್ಯಯ, ಆಯ ಜಾಸ್ತಿ ಆಗಿದೆ ಅಂದರೆ ಮನೆಗೆ ಆದಾಯ ಚೆನ್ನಾಗಿರ್ತದೆ, ವ್ಯಯ ಜಾಸ್ತಿ ಆಗಿದೆ ಅಂದರೆ ಮನೆಯಿಂದ ಖರ್ಚಾಗ್ತಾ ಇರ್ತದೆ. ನಾವು ಎಷ್ಟು ತೊಗೊಂಡು ಬಂದರೂ ಸಹಿತವಾಗಿ, ಎಷ್ಟು ಇಟ್ಟುಕೊಂಡು ಹೋದರೂ ಸಹಿತವಾಗಿ ನಾವು ಮನೆಗೆ ಬರುವಾಗ ಖಾಲಿ ಕೈಯಲ್ಲಿ ಬರಬೇಕಾದಂಥ ಸನ್ನಿವೇಶ ಇರ್ತದೆ. ಭಾಳ ಅದ್ಭುತವಾಗಿದೆ ನೋಡಿ. ಇದು ಸಾಧಾರಣವಾಗಿ ಮನೆಯಲ್ಲಿ ಪ್ರಧಾನವಾದಂತಹ ಒಂದು ದ್ವಾರ. ಈ ಪ್ರಧಾನ ದ್ವಾರದಲ್ಲೇ ಇವರು ಇಲ್ಲ ನೋಡಿ, ಇಲ್ಲಿ ಸುಸ್ವಾಗತ ಅಂತ ಹಾಕಿದ್ದಾರೆ. ಈಗ ಯಾರು ಬಂದರೂ ಸಹಿತವಾಗಿ ಆಯಿತಾ ಬರಬೇಡಿ ಅಂತ ಹೇಳುವಂಗಿಲ್ಲ, ಬರಬೇಕು, ಸುಸ್ವಾಗತ ಅಂತ ಹಾಕಿದ್ದಾರೆ. ಅದನ್ನು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ನಾವು ಈಗ ಇಲ್ಲಿ ಬಂದಿರತಕ್ಕಂಥದ್ದು, ಇದಕ್ಕೆ ಜಗಲಿ ಅಂತ ಹೆಸರು. ಇಲ್ಲಿ ನಮ್ಮ ಇಲ್ಲಿಯ ಭಾಷೆಯಲ್ಲಿ ಹೇಳೋದಿದ್ರೆ ಜಗಲಿ ಅಂತ ಹೇಳ್ತಾರೆ.
ಆ ಜಗಲಿಗೆ ಬಂದಿದ್ದೇವೆ. ಜಗಲಿ ಅಂತಂದ್ರೆ ಇಲ್ಲಿ ವರಾಂಡ, ನೀವೆಲ್ಲ ವರಾಂಡ ವರಾಂಡ ಅಂತ ಹೇಳ್ತೀರಿ, ಇದಕ್ಕೆ ಜಗಲಿ ಅಂತ ಹೆಸರು. ಈ ಜಗಲಿಗೆ ಬಂದವರೆಲ್ಲರನ್ನು ಇಲ್ಲಿ ಕೂಡಿಸಿ ಆತಿಥ್ಯವನ್ನು ಮಾಡುವಂತಹ ಒಂದು ಪರಿಪಾಠ ಇರತಕ್ಕಂಥದ್ದು. ಇದಾದ ನಂತರದಲ್ಲಿ ಒಳಜಗಲಿ ಅಂತ ಮತ್ತೊಂದು ಇರ್ತದೆ. ಒಳಜಗಲಿ ಅಂತ ಅಂದ್ರೆ ನೋಡೋಣ, ಮನೆಯ ಒಳಭಾಗಕ್ಕೆ ಹೋಗೋಣ, ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು. ಇಲ್ಲಿ ನೋಡಿ, ಸಾಯಿಬಾಬಾರವರ ಫೋಟೋವನ್ನು ಹಾಕಿದ್ದಾರೆ. ಇಲ್ಲಿ ಉತ್ತರಾಭಿಮುಖವಾಗಿ ಗಡಿಯಾರವನ್ನು ಇಟ್ಟುಕೊಂಡಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಇದು ಈಶಾನ್ಯ ಭಾಗ. ಇಲ್ಲಿ ಬಂದವರೆಲ್ಲ ಕುಳಿತುಕೊಂಡು ಇಲ್ಲಿ ಬೈಠಕ್ ಅರ್ಥಾತ್ ಮಾತುಕತೆ ಆಡುವಂತಹ ಪ್ರದೇಶ, ಅದು ಈಶಾನ್ಯ ಭಾಗವಾಗಿರ್ತಕ್ಕಂಥದ್ದು. ಇದು ಇದೇ ಪೂರ್ವದ ಬಾಗಲು. ಸೂರ್ಯನ ಕಿರಣ ಇಲ್ಲಿ ಒಳಭಾಗಕ್ಕೆ ಬೀಳ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಒಳಭಾಗಕ್ಕೆ ನಾವು ಹೋಗುವಾಗ, ಇದು ಒಳಜಗಲಿ, ಒಳಜಗಲಿ ಅಂತ ಹೆಸರು. ಮತ್ತೊಂದು ವರಾಂಡ ಆಯ್ತಾ. ನಾವು ನಮ್ಮ ಈಗ ಬೆಂಗಳೂರು ಅಥವಾ ಮೈಸೂರು ಭಾಷೆಯಲ್ಲಿ ಹೇಳೋದಿದ್ರೆ ವರಾಂಡ ಅಂತ. ಇದು ಮತ್ತೊಂದು ಜಗಲಿ ಆಗಿರ್ತಕ್ಕಂಥದ್ದು. ಇದು ನೋಡಿ, ಇದು ಪ್ರಧಾನವಾದಂತಹ ವಾಸ್ತು. ಇಲ್ಲಿ ಮನೆಗೆ ವಾಸ್ತು ಮುಖ್ಯ ಅಲ್ಲ, ವಾಸ್ತು ಬಾಗಿಲು ಜೊತೆಯಲ್ಲಿ ವಾಸ್ತುವಿನ ಸಾನ್ನಿಧ್ಯ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲೆಲ್ಲ ಏನು ಅಂತಂದರೆ ಪರಿಪಾಠ ಇರತಕ್ಕಂಥದ್ದು ವಾಸ್ತುವಿನ ಸಾನ್ನಿಧ್ಯವನ್ನು ಇಡುವಂತಹದ್ದು. ಇದು ಭೂಶಯ್ಯ ನಿರತ ಪ್ರಭೋ, ಭೂಮಿಯನ್ನೇ ಶಯ್ಯಾಗಿ ಮಾಡಿಕೊಂಡಿರುವಂತಹ ಸ್ಥಳ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದು ವಾಸ್ತು ಭಾಗಲು ನೋಡಿ. ಇವರ ಕುಲದೇವರು ನೋಡಿ, ಲಕ್ಷ್ಮೀನಾರಾಯಣ, ಲಕ್ಷ್ಮೀನಾರಾಯಣನನ್ನೇ ಇಲ್ಲಿ ಕೂಡಿಸಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮೀ ಸಹಿತ ಅಂತಹ ನಾರಾಯಣ. ಇಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಾರಾಯಣನ ಎಡಭಾಗದಲ್ಲಿ ಲಕ್ಷ್ಮೀ ಕೂತ್ಕೊಂಡಿದ್ದಾಳೆ, ಜೊತೆಯಲ್ಲಿ ಇಲ್ಲಿ ಚಕ್ರ ಇದ್ದದ್ದು ಕಾಣಿಸ್ತದೆ ನೋಡಿ. ಆದ್ದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂದರೆ, ಲಕ್ಷ್ಮೀ ಮತ್ತು ನಾರಾಯಣರ ಸನ್ನಿಧಾನ ಇದೆ. ಅಂದರೆ ಏನು, ಇವರ ಈ ಕೃಪಾ ಕಟಾಕ್ಷ ಇದೆ. ಎದುರುಭಾಗದಲ್ಲಿರ್ತಕ್ಕಂತಹ ತುಳಸಿಯನ್ನು ಲಕ್ಷ್ಮೀ ಮತ್ತು ನಾರಾಯಣರು ದರ್ಶನವನ್ನು ಮಾಡ್ತಾ ಇರ್ತಾರೆ. ಅಂದಾಗ ಮನೆಗೆ ವಾಸ್ತುವಿನ ಸನ್ನಿಧಿ ಸದಾ ಕಾಲದಲ್ಲೂ ಇರತಕ್ಕಂಥದ್ದು ನೋಡಿ. ಒಳಭಾಗದಲ್ಲಿ ಸಾಧಾರಣವಾಗಿ ಇಲ್ಲಿ ಹಳ್ಳಿ ವಾತಾವರಣ ಆದ್ದರಿಂದ ಇಲ್ಲೆಲ್ಲ ಏನು ಅಂದರೆ ದೇವರ ಪೀಠ ಈ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಒಂದು ಪರಿಪಾಠ ಇರತಕ್ಕಂಥದ್ದು. ಹಾಗಂತ ದೊಡ್ಡ ಪೀಠ ಇಡಬಾರ್ದು ಅಂತಲ್ಲ, ಯಾಕೆಂದರೆ ಈ ಮನೆಯಲ್ಲಿ ವಾಸ್ತವ್ಯ ಇರೋದಿಲ್ಲ, ಹೆಚ್ಚಾಗಿ ಬೊಂಬೈದಲ್ಲೇ ಇರೋದರಿಂದ ಈ ಮನೆಯಲ್ಲಿ ಒಂದು ಸಣ್ಣದಾದಂತಹ ಪೀಠದ ಮೇಲೆ ದೇವರ ಪ್ರತಿಮೆಯನ್ನೆಲ್ಲ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇರತಕ್ಕಂಥದ್ದು ನೋಡಿ. ಇದು ದೇವರ ಮನೆ, ಇದು ದೇವರ ಮನೆ ಎಷ್ಟು ವಿಶಾಲವಾಗಿದೆ ಹೇಳುವಂಥದ್ದು. ನಮ್ಮ ಬೆಂಗಳೂರಿನಲ್ಲೆಲ್ಲ ನೋಡಿದಿರಿ ನೀವು, ಇಷ್ಟು ಸಣ್ಣ ಗೂಡು ಮಾಡಿಬಿಡ್ತಾರೆ, ಕೂತ್ಕೊಳ್ಳಿಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ, ಆಯಿತು ಸ್ವಲ್ಪ ದಪ್ಪ ಶರೀರ ಆಗಿಬಿಟ್ರೆ ಬಾಗಿಲಲ್ಲೂ ಸಹಿತ ಹೋಗಲ್ಲ, ಆ ರೀತಿ ಅಂತಹ ಮಾಡಿಟ್ಕೊಂಡ್ಬಿಡ್ತೀರಿ. ಅದರಿಂದ ಜಾಗ ಉಳಿಸ್ಲಿಕ್ಕೆ ನೋಡ್ತೀರಿ. ದೇವ್ರ ಮನೆ ಸಣ್ಣದಾಗಿಟ್ಕೊಂಡು ಬೆಡ್ರೂಮ್ ಮಾತ್ರ ದೊಡ್ಡದಾಗಿ ಮಾಡಿಟ್ಕೊಂಡು ಬಿಡ್ತೀರಿ. ಆದ್ದರಿಂದ ದೇವರ ಮನೆ ಎಷ್ಟು ವಿಶಾಲವಾಗಿದೆ ಅಂತ ನೋಡಿ. ಏನಾದ್ರೂ ಒಂದು ಸತ್ಯನಾರಾಯಣ ಪೂಜೆ ಆಗಬೇಕು, ಅಲ್ಲೇ ಕೂತ್ಕೊಂಡು ಪುರೋಹಿತರು ಮಾಡಲಿಕ್ಕೆ ಅವಕಾಶ ಇದೆ. ಅಥವಾ ಒಂದು ಪಾರಾಯಣ ಆಗಬೇಕು, ಅಲ್ಲೇ ಕೂತ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಅದ್ಭುತವಾಗಿರ್ತಕ್ಕಂಥದ್ದು. ಇದು ಹಳ್ಳಿ ವಾತಾವರಣವಾದರೂ ವಿಶಾಲವಾಗಿ ಮಾಡಿದ್ದಾರೆ. ಬನ್ನಿ ನೋಡೋಣ ಅವರ ಅಡುಗೆ ಮನೆ ಮತ್ತು ಇದೆಲ್ಲ ಹೇಗಿದೆ ಹೇಳುವಂಥದ್ದನ್ನು ನೋಡಿ. ತುಂಬ ವಿಶಾಲವಾಗಿರ್ತಕ್ಕಂತಹ ಅಡುಗೆ ಮನೆ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ. ನಮ್ಮ ಅಲ್ಲಿ ಅಡುಗೆ ಮನೆ ಎಲ್ಲ ಏನು ಅಂದರೆ, ಒಬ್ಬರು ಎರಡು ಜನ ಬಂದುಬಿಟ್ಟು ಅಂದರೂ ಒಬ್ಬರು ಹೊರಗೆ ಬರಲಿಕ್ಕೆ ಆಗಲ್ಲ, ಆ ರೀತಿಯಾದಂತಹ ಅಡುಗೆ ಮನೆ ಆಗಿರ್ತದೆ. ಆದರೆ ಇಲ್ಲಿ ನೋಡಿ ಎಷ್ಟು ವಿಶಾಲವಾದಂತಹ ಅಡುಗೆ ಮನೆ, ಎಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಸಾಧಾರಣವಾಗಿ ಈ ಹಳ್ಳಿ ವಾತಾವರಣದಲ್ಲಿ ಏನು ಅಂತಂದರೆ, ಎಲ್ಲ ಸಾಧಾರಣವಾಗಿ ನೆಲದ ಮೇಲೆ ಊಟ, ಇಲ್ಲಿ ಕೂತ್ಕೊಂಡು ಊಟ ಮಾಡುವಂತಹ ಒಂದು ಪದ್ಧತಿ ಇರತಕ್ಕಂಥದ್ದು. ಅಂದರೆ ಅರ್ಥಾತ್ ಮಣೆ ಹಾಕಿ ಮಣೆ ಮೇಲೆ ಕೂತ್ಕೊಂಡು ಎದುರುಭಾಗದಲ್ಲಿ ಬಾಳೆ ಎಲೆಯನ್ನು ಇಟ್ಟುಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡುವಂತಹ ಒಂದು ಪದ್ಧತಿ ಇರತಕ್ಕಂಥದ್ದು. ಅದು ಬಾಳೆ ಎಲೆ ಅಂತಂದರೆ ಅಗ್ರ ಇರುವಂತಹ ಬಾಳೆ ಎಲೆ ಆಯಿತಾ. ನೋಡಿ ಅಡುಗೆ ಮನೆ ಎಷ್ಟು ವಿಶಾಲವಾಗಿದೆ ಹೇಳುವಂಥದ್ದು. ಇದು ಅಗ್ನಿಕೋಣೆ, ಆಗ್ನೇಯ ಭಾಗ, ಮನೆಯ ಆಗ್ನೇಯ ಭಾಗವಾದ್ದರಿಂದ ಅಗ್ನಿಕೋಣೆ. ಈ ಭಾಗದಲ್ಲಿ ಅಡುಗೆ ಎಲ್ಲ ಮಾಡುವಂಥದ್ದು. ವೀಕ್ಷಕರಾಗಲೇ ನಾವು ಅಡುಗೆ ಮನೆಯನ್ನು ನೋಡಿದ್ದಾಯಿತು ಆಗ್ನೇಯ ಭಾಗದಲ್ಲಿ. ಇಲ್ಲಿ ಮತ್ತೊಂದು ಅಡುಗೆ ಮನೆಯನ್ನು ಮಾಡಿದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಈ ಭಾಗವನ್ನು ನಾವು ನೋಡುವಾಗ ನೋಡಿ ಎಷ್ಟು ವಿಶಾಲವಾಗಿ ಹೇಳಿ, ಆಯಾ ಅಲ್ಲಿಗೆ ಆಗಿ ಅಗ್ನಿ ಮೂಲೆ ಅದೇ ಆದರೂ ಸಹಿತವಾಗಿ ಇದು ಹಳ್ಳಿ ಮನೆಯಾದ್ದರಿಂದ ಹಳ್ಳಿ ಮನೆಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮಾದಿಗಳು ಮಾಡಿದಂತಹ ಸಂದರ್ಭದಲ್ಲಿ, ಕಾರ್ಯಕ್ರಮಾದಿಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಜಾಗ ವಿಶೇಷವಾಗಿ ಬೇಕಾಗ್ತದೆ. ಒಂದು ಸಾರಿ ಒಂದು ಮಳೆ ಹೊಯ್ತಾ ಇದೆ ಅಥವಾ ಬಿಸಿಲು ಬೀಳ್ತಾ ಇದೆ, ಆಗ ಮನೆಯಲ್ಲೇ ಏನಾದರೂ ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾಯಿತು ಅಥವಾ ಒಂದು ಚಂಡಿಕಾ ಪಾರಾಯಣ ಮಾಡಿಸ್ಬೇಕಾಯಿತು ಅಥವಾ ಯಾವುದಾದ್ರೂ ಒಂದು ಹೋಮ ಹವನ ಮಾಡಿಸ್ಬೇಕು, ಗಣಹೋಮ ವಾರ್ಷಿಕವಾಗಿ ಮಾಡುವಂತಹ ಪದ್ಧತಿ ಇದೆ. ಅಂತಹ ಸಂದರ್ಭದಲ್ಲಿ ಜಾಗ ಬೇಕಾಗ್ತದೆ ಅಂತ ಈ ಜಾಗವನ್ನು ಒಂದು ವಿಶಾಲವಾಗಿ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಇದನ್ನು ನೋಡಿ, ಮೇಲೆ ಹೋಗಲಿಕ್ಕೆ ಫಸ್ಟ್ ಫ್ಲೋರ್ ಅರ್ಥಾತ್ ಇಲ್ಲಿ ಮಹಡಿ ಅಂತ ಹೇಳ್ತೇವೆ, ಇದಕ್ಕೆ ಮೆತ್ತು ಅಂತ ಹೇಳ್ತಾರೆ. ಆ ಮೆತ್ತಿಗೆ ಹೋಗಲಿಕ್ಕೆ ಅರ್ಥಾತ್ ಮಹಡಿಗೆ ಹೋಗಲಿಕ್ಕೆ ಅಥವಾ ಫಸ್ಟ್ ಫ್ಲೋರಿಗೆ ಹೋಗಲಿಕ್ಕೆ ಇಲ್ಲಿ ಮೆಟ್ಟಲನ್ನು ಇಟ್ಟುಕೊಂಡಿದ್ದಾರೆ. ವೀಕ್ಷಕರೇ ಇದಕ್ಕೆ ಬೀಸುವ ಕಲ್ಲು ಅಂತ ಹೇಳ್ತೇವೆ. ಸಾಧಾರಣವಾಗಿ ಕರೆಂಟ್ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಒಂದು ಚಟ್ನಿ ಮಾಡಬೇಕು ಅಥವಾ ಸಾಂಬಾರಿಗೆ ಬೇಯಿಸಬೇಕು ಅಥವಾ ದೋಸೆಗೆ ಬೇಯಿಸಬೇಕು
ಅಥವಾ ಇಡ್ಲಿಗೆ ಬೇಯಿಸ್ಕೊಳ್ಬೇಕು ಅಂತಹ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸುವಂತಹ ಒಂದು ಪದ್ಧತಿ ಇರತಕ್ಕಂಥದ್ದು. ಒಟ್ಟಾರೆ ಇದು ವಿಶಾಲವಾದಂತಹ ಒಂದು ಪ್ರದೇಶದಲ್ಲಿ ಇಲ್ಲಿ ನೋಡಿ ವಿಶೇಷವಾಗಿ ಏನಾರು ಪಾತ್ರ ತೊಳೆಯೋದಿದ್ರೆ, ಇದು ಅಡುಗೆ ಮನೆ ಅಲ್ಲ, ಪಾತ್ರವನ್ನು ತೊಳೆಯಲಿಕ್ಕೆ ಮಾಡಿರತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಳ, ಕೈ ತೊಳೆಯಲಿಕ್ಕೆ ಮಾಡಿರತಕ್ಕಂತಹ ಸ್ಥಳವಾಗಿದೆ. ಜೊತೆಯಲ್ಲಿ ಇಲ್ಲಿ ನೋಡಿ ಈ ಭಾಗದಲ್ಲಿ ಬಾತ್ರೂಮನ್ನು ಮಾಡಿದ್ದಾರೆ. ಅಂದರೆ ಅರ್ಥಾತ್ ಆಯದಿಂದ ಹೊರಭಾಗದಲ್ಲಿ ಇಡುವಂತಹ ಒಂದು ಪದ್ಧತಿ ನಮ್ಮ ಹಳ್ಳಿಯಲ್ಲಿ ಇರತಕ್ಕಂಥದ್ದು. ಆಯದಿಂದ ಹೊರಭಾಗದಲ್ಲಿ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ನೋಡಿದಾಗ ಇಲ್ಲಿ ಇಲ್ಲಿ ಸ್ಲ್ಯಾಪ್ ಇಲ್ಲ, ಸಿಮೆಂಟಿನ ತಗಡನ್ನು ಹಾಕಿದ್ದಾರೆ. ಅಂದರೆ ಅರ್ಥಾತ್ ಇದು ಆಯದಿಂದ ಹೊರಭಾಗದ ಜಾಗ, ಆದ್ದರಿಂದ ಇದಕ್ಕೆ ಏನು ದೋಷ ಏನಿಲ್ಲ. ಯಾಕೆಂದರೆ ಇಲ್ಲಿ ಹಳ್ಳಿಯಲ್ಲೆಲ್ಲ ಏನು ಅಂತಂದರೆ ಸಾಧಾರಣವಾಗಿ ಹೊಲವನ್ನು ಮಾಡಿರ್ತಾರೆ, ಆ ಭತ್ತವನ್ನು ಇಡಬೇಕು ಅಥವಾ ಅಡಿಕೆ ಇದನ್ನೆಲ್ಲ ಬೆಳೀತಾರೆ, ಅದನ್ನೆಲ್ಲ ಸ್ಟಾಕ್ ಇಟ್ಕೊಳ್ಬೇಕು, ಹೊರಗಡೆ ಇಡಲಿಕ್ಕಾಗಲ್ಲ. ಆದ್ದರಿಂದ ಅದನ್ನು ಇಡಲಿಕ್ಕಾಗಿ ಮಾಡಿರ್ತಕ್ಕಂತಹ ವಿಶೇಷವಾದಂತಹ ಒಂದು ಸ್ಥಳ ಇಲ್ಲಿ ಬಾತ್ರೂಮು. ನೋಡಿ, ಅದು ಹಿತ್ತಲ ಬಾಗಲು. ಅಂದರೆ ಸಾಧಾರಣವಾಗಿ ಹಳ್ಳಿ ಮನೆಗಳಲ್ಲಿ ಹಿತ್ತಲ ಬಾಗಲು ಅಂತ ಒಂದು ಮಾಡಿಟ್ಟುಕೊಳ್ತಾರೆ. ಹಿಂಭಾಗದಲ್ಲಿ ತರಕಾರಿ ಬೆಳೀಲಿಕ್ಕೆ ಅಥವಾ ಹೂವಿನ ಗಿಡವನ್ನು ಹಾಕ್ಕೊಳ್ಳಿಕ್ಕೆ ಪ್ರಶಸ್ತವಾದಂತಹ ಸ್ಥಳವನ್ನು ಮಾಡ್ಕೊಂಡಿರ್ತಾರೆ. ಅದು ಆ ಹಿತ್ತಲಿನ ಬಾಗಿಲಿನ ಮೂಲಕವಾಗಿ ಹೋಗುವಂಥದ್ದು. ನೋಡಿ, ಇದು ಬೆಡ್ರೂಮ್, ಅರ್ಥಾತ್ ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಇರಬೇಕು, ಯಜಮಾನನು ಮಲಗುವಂತಹ ಸ್ಥಳ. ಆ ನೈಋತ್ಯ ಭಾಗದಲ್ಲಿ ಇದು ಕುಬೇರ ಮೂಲೆ ಅಂತ ನೀವು ಹೇಳ್ತೀರಿ, ರಕ್ಷವ ಮೂಲೆ ಅಂತ ನಾವು ಹೇಳ್ತೇವೆ. ಆ ರಕ್ಷವ ಮೂಲೆಯಲ್ಲಿ ವಿಶೇಷವಾಗಿ ಬೆಡ್ರೂಮನ್ನು ಮಾಡ್ಕೊಂಡಿರಬೇಕು. ಬೆಡ್ರೂಮನ್ನು ಮಾಡಿಕೊಂಡಿದ್ದಾಗ ಸಾಧಾರಣವಾಗಿ ದಕ್ಷಿಣಾಭಿಮುಖವಾಗಿ ದಕ್ಷಿಣ ದಿಕ್ಕಿಗೆ ತಲೆಮಾಡಿ ಮಲಗಬೇಕು ಅಥವಾ ಪೂರ್ವಕ್ಕೆ ತಲೆಮಾಡಿ ಮಲಗಬೇಕಾದಂತಹ ಒಂದು ಸಂಪ್ರದಾಯ. ಇಲ್ಲಿ ನೋಡಿ, ಇಲ್ಲಿ ಪೂರ್ವಕ್ಕೆ ತಲೆಮಾಡಿ ಮಲಗುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಇದು ಅವರ ಮನೆಯ ಮಾಸ್ಟರ್ ಬೆಡ್ರೂಮ್, ನೀವು ಹೇಳುವ ಹಾಗೆ ಮಾಸ್ಟರ್ ಬೆಡ್ರೂಮ್ ಆಗಿರತಕ್ಕಂಥದ್ದು. ಯಾಕಂದರೆ ಇಲ್ಲಿ ಮತ್ತೊಂದು ಬೆಡ್ರೂಮ್, ಇದು ಮಕ್ಕಳಿಗಾಗಿ ಅಥವಾ ಬಂದಂತಹ ಗೆಸ್ಟ್ ಯಾರು ಬಂದರೋಳಾದರೆ ಅವರಿಗೆ, ಸಾಧಾರಣವಾಗಿ ಗೆಸ್ಟ್ ಬಂದಾಗ ಅವರಿಗೆ ಮೇಲ್ಭಾಗದಲ್ಲಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅಥವಾ ಇಲ್ಲಿ ವರಾಂಡದಲ್ಲಿ ಹಾಸಿಗೆಯನ್ನು ಹಾಕ್ಕೊಳ್ಳುವಂಥ ಒಂದು ಪದ್ಧತಿ ಇಲ್ಲಿ ಹಳ್ಳಿಯಲ್ಲೆಲ್ಲ ಇರತಕ್ಕಂಥದ್ದು. ಇದು ಸೆಕೆಂಡ್ ಬೆಡ್ರೂಮ್, ಅರ್ಥಾತ್ ಮಕ್ಕಳು ಮಲಗುವಂತಹ ಕೋಣೆಯಾಗಿರ್ತಕ್ಕಂಥದ್ದು. ಇದು ವಾಯು ಮೂಲೆಯಲ್ಲಿದೆ, ಇದರಿಂದಲೂ ಸಾಕಷ್ಟು ಅನುಕೂಲ. ಒಂದು ವಾಯು ಮೂಲೆಯಲ್ಲಿರಬೇಕು ಅಥವಾ ಪೂರ್ವ ಮತ್ತು ನೈಋತ್ಯದ ಮಧ್ಯಭಾಗದಲ್ಲಿ ಕೋಣೆ ಇರಬೇಕು, ಆ ಕೋಣೆಯಲ್ಲಿ ಮಕ್ಕಳು ಮಲಗಬೇಕು. ಈಶಾನ್ಯ ಭಾಗದಲ್ಲಿ ಮಕ್ಕಳು ಕುಳಿತುಕೊಂಡು ಓದಬೇಕು. ವೀಕ್ಷಕರೇ, ಈಗಾಗಲೇ ರತ್ನಾಕರ ಭಟ್ರವರು ಮನೆಯನ್ನು ನೋಡಿದ್ದಾಯಿತು. ಮನೆ ಸುಂದರವಾಗಿ ಕಟ್ಟಿದ್ದಾರೆ, ಬಹಳ ವಿಶೇಷವಾಗಿದೆ. ರತ್ನಾಕರ ಭಟ್ರೆ, ನಮಗೆ ನೀವು ಇಮೇಲ್ ಕಳಿಸಿದ್ರಿ, ನಮಗೆ ಆಹ್ವಾನವನ್ನು ಕೊಟ್ಟಿದ್ರಿ, ಅದಕ್ಕೋಸ್ಕರವಾಗಿ ನಾವು ನಿಮ್ಮ ಮನೆಯನ್ನು ನೋಡಬೇಕು ಅಂತೇಳಿ ಬಂದ್ವಿ. ಮನೆಯನ್ನೇನೋ ತುಂಬ ಚೆನ್ನಾಗಿ ಕಟ್ಟಿದ್ದೀರಿ, ಪ್ರಶಾಂತವಾದಂತಹ ಸ್ಥಳ, ವಿಶಾಲವಾಗಿದೆ, ಹೊರಭಾಗವನ್ನೆಲ್ಲವನ್ನು ನೋಡುವಾಗ ಜಾಗ ಮನೆಗೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳ. ನೀವು ಎಷ್ಟು ವರ್ಷ ಅಲ್ಲೇ ಇರ್ತೀರೋ ದೇವಸ್ಥಾನ ಮಾಡಿಕೊಂಡು ಗೊತ್ತಿಲ್ಲ, ಕೊನೆಗೆ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇದೇ ಮನೆಗೆ ಬರಬೇಕು. ನೀವು ಬಂದಾಗ ನಿಮ್ಮ ಜೀವನ ಪೂರ್ತಿ ವಾಸ್ತವಾಗಿರಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಳವಾಗಿದೆ. ಏನು ಯೋಚನೆ ಮಾಡೋದು ಬೇಡ, ನಿಮ್ಮದೇನಾದರೂ ಪ್ರಶ್ನೆ ಇದ್ರೆ ಕೇಳೋ. ನಮ್ಮ ಪ್ರಕಾರ ನೀವು ಬಂದು ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಇಲ್ಲಿ ಬಂದದ್ದಕ್ಕೆ ತುಂಬಾ ಧನ್ಯವಾದಗಳು, ಅನಂತ ಅನಂತ ನಮಸ್ಕಾರಗಳು. ಮತ್ತು ನಮ್ಮ ಈ ವಾಸ್ತುದಲ್ಲಿ ಏನಾದರೂ ದೋಷ ಇದ್ರೆ ದಯವಿಟ್ಟು ನಿರ್ದಾಕ್ಷಿಣ್ಯವಾಗಿ ನಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈಗ ಮನೆಯನ್ನು ನೋಡುವಾಗ ನಮಗೆ ವಾಸ್ತು ದೋಷ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ವಾಸ್ತು ಅಂದರೆ ನಾವು ತಿಳ್ಕೊಂಡಾಗ ಮನೆಯಲ್ಲಿ ಅದನ್ನು ಮಾಡಿದರೆ ಇದನ್ನು ಮಾಡಿದರೆ ವಾಸ್ತು ಅಂತೇಳಿ ಭ್ರಮೆ ಅದು. ಆಯ್ತಾ, ನಮಗೆ ಮನೆ ಒಪ್ಪಿಗೆ ಆಯಿತಾ, ನೀವು ಚೆನ್ನಾಗಿ ಮನೆ ಕಟ್ಕೊಂಡಿದ್ರೆ ನಿಮಗೆ ಒಪ್ಪಿಗೆ ಆಯಿತಾ, ನೀವು ಸಂತೋಷವಾಗಿದ್ದೀರಾ ಅಂದಾಗ ಮತ್ತೆ ವಾಸ್ತು ನೋಡೋದೇನಿದೆ? ಮನೆಯಲ್ಲಿ ವಾಸ್ತು ಸಾನ್ನಿಧ್ಯ ಇದೆ. ಮನೆಯ ಯಜಮಾನನಿಗೆ, ಗೃಹಸ್ಥನಿಗೆ ಮನೆ ಒಪ್ಪಿಗೆ ಆಯಿತು, ಅವನು ಮನೆಗೆ ತನಗೆ ಬೇಕಾದ ರೀತಿಯಲ್ಲಿ ಕಟ್ಕೊಂಡಿದ್ದಾನೆ ಅಂತಂದರೆ ಮತ್ತೆ ಅವನ ತಲೆ ಕೆಡಿಸ್ಲಿಕ್ಕೆ ಹೋಗ್ಬಾರ್ದು ನಾವು. ಆಯಿತಾ, ಅದು ಹಾಗಿದೆ, ಇದು ಹೀಗಿದೆ ಅಂತ ಈ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಇದು ಏನು ತೊಂದರೆ ಏನಿಲ್ಲ. ಇಲ್ಲಿ ಒಂದು ನನಗೆ ಕಾಣಿಸ್ತಾ ಇರತಕ್ಕಂಥದ್ದೇನು ಅಂತಂದರೆ ಈ ಮನೆಯ ಈಶಾನ್ಯ ಭಾಗದಲ್ಲಿ ನೋಡಿ, ಈಗ ಏನು ಮಾಡಿದ್ದೀರಿ ಅಂತಂದರೆ ನೀವು ಟಿ ವಿಯನ್ನು ಅಲ್ಲಿ ಈಶಾನ್ಯ ಭಾಗದಲ್ಲಿ ಇಟ್ಟಿದ್ದೀರಿ. ಈಶಾನ್ಯ ಭಾಗ ದೇವಮೂಲೆ ಅಂತ ಹೆಸರು, ದೇವತೆಗಳು ಆವಾಸವಾಗಿರತಕ್ಕಂತಹ ಸ್ಥಳ. ನೀವು ಅದೇ ಟಿ ವಿಯನ್ನು ಸ್ವಲ್ಪ ಈಚೆಗಿಡಬೇಕು, ಈಚೆಗಿಟ್ಟು ಬಂದವರಿಗೆ ಕೂಟಲಿಕ್ಕೆ ಸ್ವಲ್ಪ ಈ ಕಡೆಗೆ ತೊಗೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್, ಈ ಮನೆ ತುಂಬ ಚೆನ್ನಾಗಿರ್ತದೆ. ಮತ್ತೊಂದು ಮಾಡಬೇಕು ನೀವು ಏನು ಅಂತಂದರೆ, ಮನೆಯ ಎದುರು ಭಾಗದಲ್ಲಿ ಯಾವಾಗಲೂ ಒಂದು ತೆಂಗಿನಕಾಯಿಯನ್ನು ಕಟ್ಟಬೇಕು, ಕಟ್ಟುಗಾಯಿ ಅಂತ ಹೇಳ್ತೇವೆ ನಾವು. ಆ ಕಟ್ಟುಗಾಯಿಯನ್ನು ಎದುರು ಭಾಗದಲ್ಲಿ ಕಟ್ಟುಬಿಟ್ರೆ ಯಾರೇ ಮನೆಗೆ ಬಂದರೂ ಸಹಿತವಾಗಿ ಅವ್ರದ್ದು ಏನೇ ಅವರ ತಲೆಯಲ್ಲಿ ಏನೇನು ಕೆಟ್ಟ ಯೋಚನೆ ಇದ್ದರೂ ಸಹಿತವಾಗಿ ಆ ತೆಂಗಿನಕಾಯಿಯಲ್ಲಿರ್ತಕ್ಕಂತಹ ನೀರು ಆ ಮನೆಯನ್ನು ಎಡದು ತೆಗೆದುಕೊಂಡು ಬರ್ತದೆ. ಆ ಮನೆಯ ಸರ್ವ ಲಕ್ಷಣವೇ ಆ ತೆಂಗಿನಕಾಯಿ. ಈಗ ಈ ಮನೆಗೆ ನೀವು ಇಲ್ಲಿ ವಾಸವಾಗಿರಿ ಅಥವಾ ವಾಸವಾಗಿಲ್ಲ ಅಥವಾ ಯಾರು ಇದ್ದಾರೆ
ಈ ಮನೆಗೆ ಇಲ್ಲೊಂದು ತೆಂಗಿನಕಾಯಿಯನ್ನು ಕಟ್ಟಿ ಆಯ್ತಾ? ಸಾಧ್ಯವಾದರೆ ಸಾಧ್ಯವಾದ, ಯಾಕೆಂದರೆ ನೀವು ದೂರ ಇದ್ದೀರಿ, ಸಾಧ್ಯವಾದರೆ ಒಂದು ಕುದುರೆಯ ಲಾಳವನ್ನು ಇಡಿ. ಕುದುರೆಯ ಎಡಗಾಲಿಗೆ ಹೊಡೆದಿರತಕ್ಕಂಥ ಲಾಳ ಬರ್ತದೆ, ಆ ಲಾಳವನ್ನು ನೀವು ಅದನ್ನು ಯು ಶೇಪ್ನಲ್ಲಿ ಇಟ್ಟಿರಾದರೆ ಮತ್ತೆ ಯಾವ ಸಮಸ್ಯೆ ಇಲ್ಲ. ಅಲ್ಲಿ ಒಡಿಬೇಕು, ಇಲ್ಲಿ ಒಡಿಬೇಕು, ಅದನ್ನು ಹಾಗೆ ಮಾಡಬೇಕು, ಇದು ಈ ರೀತಿಯೆಲ್ಲ ಮಾಡಬೇಕು ಅನ್ನುವಂತಹ ಪ್ರಶ್ನೆಯೇ ಇಲ್ಲ. ಮತ್ತೆ ಇಲ್ಲಿ ನನಗೆ ಸ್ಪಷ್ಟವಾಗಿ ಕಂಡಿದ್ದೇನು ಅಂದರೆ, ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡ ಇಟ್ಟಿದ್ದೀರಿ, ತುಳಸಿ ದಿವಸ ಪೂಜೆ ಆಗ್ತದೆ. ಈಗ ನೀವು ಇಲ್ಲದೆ ಹೋದರೂ ಇಲ್ಲಿ ಪೂಜೆ ಮಾಡಲಿಕ್ಕೆ ನಿಮ್ಮ ಅಕ್ಕ ಇದ್ದಾರೆ, ಅವ್ರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಅಂದಾಗ ಈ ಮನೆಯ ಲಕ್ಷ್ಮಿಯವಳು, ಅವಳ ದೃಷ್ಟಿ ಇಲ್ಲಿಗೆ ಬಿತ್ತುವಳಾದರೆ ಯಾವತ್ತು ಕಾಲಕ್ಕೂ ಲಕ್ಷ್ಮಿ ಹೊರಟು ಹೋಗೋದಿಲ್ಲ. ಲಕ್ಷ್ಮಿಯ ಸಾನ್ನಿಧ್ಯ, ನೀವು ದುಡಿಯೋದಲ್ಲ ಅದ್ರ ಸಹಿತವಾಗಿ ಆ ಲಕ್ಷ್ಮಿ ಇಲ್ಲಿಗೆ ಬಂದು ಸೇರ್ತಾಳೆ. ನಿಮಗೆ ತಿಂಗಳಿಗೆ ಒಂದು ಸರಿ ಮನೆಗೆ ಹೋಗಿ ಬರೋಣ ಕಾಣಿಸ್ತದೆ, ಅಥವಾ ಅಲ್ಲಿ ಏನಾದ್ರು ಸ್ವಲ್ಪ ದುಡ್ಕೊಂಡಿದ್ದೀರಿ, ಇಲ್ಲಿ ಬಂದವ್ರು ಏನಾದ್ರು ಒಂದು ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಕಾಣಿಸ್ತದೆ, ಅಥವಾ ತೋಟಕ್ಕೆ ಒಂದು ಸ್ವಲ್ಪ ಹಣ ಹಾಕೋಣ ಅಂತ ಕಾಣಿಸ್ತದೆ, ಅದೆಲ್ಲವೂ ಎಲ್ಲಿಂದ ಬರ್ತದೆ? ಅಲ್ಲಿಂದ ನೀವು ತರಬೇಕು ಅಳಾದ್ರೆ ಈ ಲಕ್ಷ್ಮಿ ಸರಿ ಇರಬೇಕು. ಆದ್ದರಿಂದ ತುಳಸಿಯನ್ನು ಸರಿಯಾಗಿ ಮುಂಭಾಗದಲ್ಲಿ ಇಟ್ಟುಕೊಂಡು ದೇವರ ಮನೆಯನ್ನು ನೋಡ್ತಾ ಇದೆ ಅಂತಂದರೆ ಅದ್ಭುತ, ಅದರಷ್ಟು ದೊಡ್ಡ ವಾಸ್ತು ಮತ್ತೆ ಯಾವುದೂ ಇಲ್ಲವೇ ಇಲ್ಲ. ಆದ್ದರಿಂದ ತುಂಬ ಚೆನ್ನಾಗಿದೆ, ಅದನ್ನೊಂದು ಬದಲಾವಣೆ ಮಾಡಿಕೊಳ್ಳಿ. ಇಲ್ಲೊಂದು ತೆಂಗಿನಕಾಯನ್ನು ಕಟ್ಟಿ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಕಟ್ಟಿ, ಅಥವಾ ನಿಮಗೆ ಇಷ್ಟವಾದಂತಹ ಈಗ ಧರ್ಮಸ್ಥಳವೋ ಅಥವಾ ಎಲ್ಲಿ ಹೇಳ್ಕೊತೇಳಿ ಒಂದು ತೆಂಗಿನಕಾಯನ್ನು ಕಟ್ಟುಬಿಡಿ, ಯಾವ ಸಮಸ್ಯೆಯೂ ಇರೋದಿಲ್ಲ. ನಿಮ್ಮ ಕುಟುಂಬ ಅನ್ಯೋನ್ಯ ದಾಂಪತ್ಯ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಒಳ್ಳೆ ಬುದ್ಧಿವಂತರಾಗ್ತಾರೆ, ಮುಂದೆ ಯಶಸ್ಸಿದೆ, ಈ ಮನೆ ಲಕ್ಷ್ಮಿ. ಆದ್ದರಿಂದ ಈ ಮನೆಗೊಂದು ಮುಂದೆ ಸಾಯಿಬಾ ನಿಲಯ ಅಂತಿರಲಿ, ಇಲ್ಲಿ ಒಂದು ಲಕ್ಷ್ಮಿಯ ಹೆಸರನ್ನು ಇಟ್ಬಿಡಿ, ಒಳಭಾಗದಲ್ಲಿ ಒಂದು ಲಕ್ಷ್ಮಿ ಹೆಸರು ಅಲ್ಲಿ ಇಡಿ ಅಥವಾ ಇಲ್ಲಿಡಿ. ಆಗ ಲಕ್ಷ್ಮಿ ಸಾನ್ನಿಧ್ಯ ಸದಾ ಕಾಲದಲ್ಲೂ ಕೆಲಸಗಾರರಿಗೂ ತೊಂದರೆ ಆಗೋದಿಲ್ಲ. ಆಯಿತಾ? ಮನೆ ತುಂಬ ಚೆನ್ನಾಗಿರ್ತದೆ. ನಿಮ್ಮ ಅದೃಷ್ಟ ಇಷ್ಟು ಚೆನ್ನಾಗಿ ಕಟ್ಟಲಿಕ್ಕೆ ಒಂದು ಭಗವತ್ ಪ್ರೇರಣೆ ಇದೆಯಲ್ಲ, ಆ ಭಗವಂತನ ಪ್ರೇರಣೆಯೇ ನಿಮಗೆ ಅನುಕೂಲ ಮಾಡಿಕೊಟ್ಟಿದೆ. ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ. ವೀಕ್ಷಕರೇ, ಈಗಾಗಲೇ ನಾವು ಶಂಭು ಮನೆಯ ರತ್ನಾಕರ ಭಟ್ರವರ ಮನೆಯನ್ನು ವೀಕ್ಷಣೆ ಮಾಡಿದ್ದಾಯಿತು. ಅವರ ನಕ್ಷತ್ರ ರಾಶಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟಿಕೊಂಡಿದ್ದಾರೆ. ಅವರ ಮನಸ್ಸಿಗೆ ಒಪ್ಪಿಗೆ ಇದೆ, ಸಂತೋಷ. ಯಾಕೆಂದರೆ ಮನೆಯ ಯಜಮಾನನ ಮನಸ್ಸು ಸಂತೋಷವಾಗಿದೆ ಅಂದರೆ ಆ ಮನೆಯೂ ಸಂತೋಷವಾಗಿರ್ತದೆ, ಮಡದಿಯೂ ಸಂತೋಷವಾಗಿರ್ತಾಳೆ, ಮಕ್ಕಳು ಸಂತೋಷವಾಗಿರ್ತಾರೆ. ಹೀಗಾಗಿ ಉತ್ತುವಂತಹ ಸಂಸಾರ ತುಂಬ ಚೆನ್ನಾಗಿದೆ. ಹಾಗಂತ ಇದು ನಿಮಗೆ ಅನ್ವಯ ಅಂತಲ್ಲ, ನೀವು ಇದೇ ರೀತಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ನಕ್ಷತ್ರ ರಾಶಿಗೆ ಅನುಗುಣವಾಗಿ ನೀವು ಮನೆಯನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೂ ಅನುಕೂಲವಾಗುತ್ತೆ. ಒಟ್ಟಾರೆ ಈ ಮನೆಯನ್ನು ಕಂಡಾಗ ನಮಗೆ ಸಂತೋಷವಾಯಿತು, ನಿಮಗೂ ಸಂತೋಷವಾಗಿದೆ ಅಂತ ತಿಳ್ಕೊಂಡಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಶಂಭು ಮನೆಯ ರತ್ನಾಕರ ಭಟ್ರವರ ಮನೆ ಸಾಯಿ ನಿಲಯ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಹೆಸರು ಲಕ್ಷ್ಮೀ ಹೆಸರು ಬೇಕು ಅಂತ ಹೇಳಿದ್ದೇನೆ, ಯಾಕೆಂದರೆ ಅವರು ತೋಟ ಮನೆಯೆಲ್ಲ ಇದ್ದವರು, ಅದನ್ನು ಒಂದು ಮುಂಭಾಗದಲ್ಲಿ ಲಕ್ಷ್ಮಿಯಾಗಿ ಸಂಬಂಧಪಟ್ಟಂಥ ಒಂದು ಹೆಸರನ್ನು ಇಡಿ ಅಂತ ಹೇಳಿದ್ದೇನೆ, ಅದನ್ನು ಇಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಅವರಿಗೆ ಅವರ ಕುಲದೇವರಂತಹ ಲಕ್ಷ್ಮೀನಾರಾಯಣರ ಅನುಗ್ರಹ ಸದಾ ಕಾಲದಲ್ಲೂ ಇದ್ದು ಅವರ ಕುಟುಂಬವನ್ನು ಸಂರಕ್ಷಣೆ ಮಾಡಲಿ ಅಂತ ಆಶಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.